పాప. ಪದ್ದು ಪದ್ದು, ಏನ್ ಜಾಜಿ ಅವರೇ ಇಷ್ಟೊಂದು ಖುಷಿಯಾಗಿದ್ದೀರಾ? ಇವತ್ತು ನಮ್ಮ ಮಹಿಳಾ ಸಂಘದಲ್ಲಿ ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಡ್ಯಾನ್ಸಿಂಗ್ ಫ್ಯಾನ್ಸಿ ಡ್ರೆಸ್ಸಿಂಗ್? ಅದೆರಡು ಅಲ್ಲ, ಒಗಟ್ಟು ಬಿಡಿಸೋ ಸ್ಪರ್ಧೆ. ಓ, ನೀವೆಷ್ಟು ಒಗಟ್ ಹಾಕಿದ್ರಿ, ಯಾರೆಷ್ಟು ಬಿಡಿಸಿದ್ರು? ನಾನಂತೂ ಸ್ಪಾಟ್ ಅಲ್ಲೇ ಒಗಟ್ಗಳನ್ನ ಕ್ರಿಯೇಟ್ ಮಾಡಿದ್ರು, ಮಾಡಿದ್ದೇ ಮಾಡಿದ್ರು. ಯಾರು ಕ್ಯಾಚ್ ಹಿಡಿಲಿಲ್ಲ ಅಲ್ಲಿ? ಯಾರು ಕ್ಯಾಚ್ ಹಿಡಿಲಿಲ್ಲ, ಉತ್ತರನು ಕೊಡ್ಲಿಲ್ಲ. ಜಾಜಿ ಜಂಬಲ್ ದಿನ್ನಿ ಅವರಿಗೆ ಜಯವಾಗಲಿ, ಜಾಜಿ ಜಂಬಲ್ ದಿನ್ನಿ ಅವರಿಗೆ ಜಯವಾಗಲಿ. ಅಭಿ, ನಾನು ಇನ್ನು ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಿಲ್ಲ. ಅಲ್ಲ, ಇವತ್ತು ಸಂಜೆ ನನ್ನ ಜೊತೆ ವಾಕಿಂಗ್ ಬರ್ತೀನಿ ಅಂತ ಹೇಳಿದ್ರಿ. ಹೌದು, ನಿನ್ನೆ ಪ್ರಾಮಿಸ್ ಮಾಡಿದ್ದೆ, ಇವತ್ತು ಹೋಗಕ್ಕೆ ಆಗ್ತಿಲ್ಲ. ಯಾಕೆ? ರಸ್ತೆ ಗುಟ್ಲಿಲ್ಲ ಅಂತನಾ, ಅಥವಾ ನಿಮ್ಮ ಕಾಲಲ್ಲಿ ಶಕ್ತಿ ಇಲ್ಲ ಅಂತನಾ? ಎಗ್ರಿ, ಹೆಗಲ್ ಮೇಲೆ ಕೂತ್ಕೊಳ್ಳಿ, ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಅಭಿ, ಡೋಂಟ್ ಟಾಕ್ ರಮೇಶ್, ನನಗೀಗ ಬಿಡುವಿಲ್ಲ. ನಿನ್ನೆ ಕೇಳಿದ್ರೆ ಹೋಗೋಣ ಅಂದ್ರೆ ಇವತ್ ಕೇಳಿದ್ರೆ ಆಗಲ್ಲ ಅಂತಿದ್ದೀರಾ? ಅಭಿ, ನಾನೀಗ ಪದ್ದು ಜೊತೆ ಮಾತಾಡ್ಬೇಕು, ಪ್ಲೀಸ್ ನಿಮ್ಮಿಂದ ಹೋಗ್ತೀರಾ? ಮತ್ತೆ ಸೊಲ್ಲಿ ಬರ್ಲಿ, ಒಂದ್ 10 minutes ಬಿಟ್ಕೊಂಡ್ ಬರ್ಲಿ. 10 minutes ಎಲ್ಲಿ ಬಿಟ್ ಬರ್ಲಿ? ಅಭಿ, ವಿಲ್ ಯು ಪ್ಲೀಸ್? ಓಕೆ. ಏನಿದೆ ಜಾಜಿ ಅವರೇ, ಪಾಂಡ್ರಗ ಬರ್ತಾ ಬರ್ತಾ ಅತಿಯಾಗೋಯ್ತು. ಏನು ಗೊತ್ತಿಲ್ಲ ಕಣೋ, ಇತ್ತೀಚೆಗೆ ನನ್ನ ಹತ್ರನೇ ಇರ್ಬೇಕು ಅಂತ ಇಷ್ಟ ಪಡ್ತಾರ. ಯಾರ ಯಾರಿಗೋ ಒಗ್ಗಟ್ ಹಾಕ್ತೀರಾ, ಪಾಂಡ್ರಂಗಂಗೂ ಒಂದು ಒಗ್ಗಟಾಕ ಅವ್ನ ಬಾಯಿ ಮುಚ್ಚಿಸ್ಬಾರ್ದೆ. ಹಾಗೆ ಯಾಕೆ ಮಾಡಬಾರ್ದು? ನೀವು ನನ್ಗೊಂದು ಒಗ್ಗಟೇಳಿ, ನಾನು ಬಿಡಿಸೋದಿಕ್ಕೆ ಪ್ರಯತ್ನ ಪಡ್ತೀನಿ. ಅದು ಜಾಜಿಯತ್ಗೆ ಜಾಜಿಯತ್ಗೆ ನನ್ಗೂ ಒಗ್ಗಟ್ ಅಂದ್ರೆ ತುಂಬಾ ಇಷ್ಟ. ಅದೇನಂತ ಹೇಳಿ, ನಾನು ಬಿಡ್ಸಕ್ ಟ್ರೈ ಮಾಡ್ತೀನಿ. ಚಿಕ್ಕ ಪೆಟ್ಟಿಗೆ, ಚಿನ್ನದ ಪೆಟ್ಟಿಗೆ, ಮುಚ್ಚಿಟ್ಟು ತೆಗೆದರೆ 300 ಪೆಟ್ಟಿಗೆ. ಚಿಕ್ಕ ಪೆಟ್ಟಿಗೆ ಅಂದ್ರೆ ಏನು ಜಾಜಿ? ಅದಕ್ಕೆ ಅದಕ್ಕೆ ಬೀಗ ಇದೆಯಾ? ನೋನನ್ನು ಯಾವಾಗ್ಲೂ ಕೊಡಕ್ ಆಗಲ್ಲ. ಜಾಜಿ ಅವರೇ, ಒಗಟ್ ಇನ್ನೊಂದ್ಸಲ ಹೇಳಿ. ಚಿಕ್ಕ ಪೆಟ್ಟಿಗೆ, ಚಿನ್ನದ ಪೆಟ್ಟಿಗೆ, ಮುಚ್ಚಿಟ್ಟು ತೆಗೆದರೆ 300 ಪೆಟ್ಟಿಗೆ. ಪಲ್ಲು, ನಮ್ಮ ಮನೆ ಹಿಂದೆ ಗಿಡನೇ ಇತ್ತಲ್ಲೇ, ಅದ್ ಯಾವ್ದು ಅಂತ ಹೇಳಿ. ಹಲಸಿನಣ್ಣು? ಅಲ್ಲ, ದಾಳಿಂಬೆ. ಕರೆಕ್ಟ್. ಇನ್ನೊಂದು ಒಗಟ್ ಕೇಳಿ. ಆಕಾಶದಲ್ಲಿ ಹಾರಾಡೋ ಗರುಡ, ಹೊಟ್ಟೆಯಲ್ಲಿ ಬೆಳ್ಳಿಯ ಕಡಗ, ಅದನ್ನು ಹುಡುಕಿದವನು ಮೈಸೂರ ಹುಡುಗ. ಏನಮ್ಮ ಒಗಟನ್ನೇ ಚೇಂಜ್ ಮಾಡಿ ಹೇಳ್ತಾ ಇದೆಯಲ್ಲ, ನಮ್ಮ ಅಜ್ಜಿ ಬೇರೆ ಥರನೇ ಹೇಳ್ಕೊಟ್ಟಿದ್ಲು. ಅಮ್ಮ, ಮುತ್ತಜ್ಜಿ ಏನಂತ ಹೇಳ್ಕೊಟ್ಟಿದ್ಲು? ಆಕಾಶದೊಳಗೆ ಹಾಲಾಡುವ ಗಿಡುಗ, ಗಿಡದೊಳಗೆ ಕಡಗ, ಕಡಗದೊಳಗೆ ಸಮುದ್ರ ಅಂತ ಹೇಳ್ಕೊಟ್ಟಿದ್ಲು. ಓ, ಗೊತ್ತಾಯ್ತು ಗೊತ್ತಾಯ್ತು, ತೆಂಗಿನ ಮರ. ಪಲ್ಲು, ಅರ್ಧ ಕರೆಕ್ಟ್ ಆಗಿದೆ, ಪೂರ್ತಿ ಉತ್ತರ ತೆಂಗಿನಕಾಯಿ. ಅಭಿ, ನೀವ್ ಬಂದಾಗಿಂದ ಹೆಡ್ ಎಕ್ ಶುರುವಾಗೋಯ್ತು, 1 hour ರೆಸ್ಟ್ ತಗೋಬೇಕು, ಆಮೇಲೆ ಬನ್ನಿ. ಅಲ್ಲ ಜಾಜಿ ಅವ್ರೆ, ಪಾಂಡುರಂಗ ಅಷ್ಟೊಂದು ಬಾಲ ಬಿಸ್ತಾ ಇದ್ರು, ನೀವ್ ನೋಡ್ಕೊಂಡು ಸುಮ್ನೆ ಇದ್ರಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಒಂದು ಕೆಲಸ ಮಾಡಿ, ಪಾಂಡುರಂಗಂಗೆ ಒಂದು ಒಗಟು ಹೇಳಿ, ಬಿಡಿಸಿದ್ರೆ ಗೆದ್ದ, ಇಲ್ಲ ಅಂದ್ರೆ ಹಳ್ಳಕ್ಕೆ ಬಿದ್ದ. ಈ ತರ ನೀವು ಅವನ್ನ ಮಟ್ಟ ಹಾಕ್ಬಿಡಿ. ಸರಿ ಸರಿ, ನಾನು ಈಗಲೇ ಹೊಸ ಒಗಟನ್ನ ಸೃಷ್ಟಿ ಮಾಡ್ತೀನಿ. ರಾತ್ರಿನೇ ಹಗಲು, ಗೂಗುನೇ ಸಂಗೀತ, ನೋಡಿದವರು ಬೈತಾರೆ, ಅಪಶಕುನ ಅಂತಾರೆ. ಜಾಜಿಯವರೇ, ನಾನೀಗ ಬರ್ಬೋದಾ? ಆದ್ರೆ ಒಂದು ಚಾಲೆಂಜ್, ಕೂತ್ಕೊಳ್ಳಿ ಅಭಿ. ಏನದು ಚಾಲೆಂಜ್? ಈಗ ನಾನ್ ನಿಮ್ಗೊಂದು ಒಗಟ್ ಹಾಕ್ತೀನಿ, ಆ ಒಗಟನ್ನ ನೀವ್ ಬಿಡಿಸಿದ್ದೆ ಆದ್ರೆ ನೀವ್ ಕೇಳದಕ್ಕೆಲ್ಲ ನನ್ಗೆ ಎಸ್. ನಿಮ್ ಒಗಟು ಬಿಡಿಸಿದ್ರೆ ನಿಮ್ಮ ಪ್ರೀತಿ ನನಗೆ ಸಿಗತ್ತಾ? ಖಂಡಿತ ನನ್ ಪ್ರೀತಿ ಸಿಗುತ್ತೆ ಅಭಿ, ಒಗಟನ್ನ ಬಿಡಿಸೋದಕ್ಕೆ ಟ್ರೈ ಮಾಡಿ. ಅದೇನ್ ಒಗಟು ಅಂತ ಹೇಳಿ ನೋಡೋಣ. ರಾತ್ರಿನೇ ಹಗಲು, ಗೂಗುನೇ ಸಂಗೀತ, ನೋಡಿದವರು ಬೈತಾರೆ, ಅಪಶಕುನ ಅಂತಾರೆ. ರಾತ್ರಿನೇ ಹೊಗಲು, ನೋಡಿದವರೆಲ್ಲ ಬೈತಾರೆ, ಅಪಶಕುನ, ಗೂಗುನೇ ಸಂಗೀತ. ಸಂಗೀತಗಾರರು ವೋಕಲಲ್ಲಿ ಹಾಡೋರು? ಸಾಧ್ಯನೇ ಇಲ್ಲ. ಉತ್ತರ ಏನು ಅಂತ ಹೇಳ್ರಿ. ಹಾಬಿ, ನಿಮ್ಗೆ ನನ್ ಪ್ರೀತಿ ಬೇಕೋ ಬೇಡವೋ? ಬೇಕು ಬೇಕು. ನಿಮ್ಗೆ ನನ್ ಪ್ರೀತಿ ಸಿಗ್ಬೇಕು ಅಂದ್ರೆ ನೀವು ಈ ಒಗಟನ್ನ ಬಿಡಿಸ್ಲೇಬೇಕು. ಅಲ್ಲಿವರೆಗೂ ಯು ಡೋಂಟ್ ಡಿಸ್ಟರ್ಬ್ ಮೀ. ಹೋಗ್ರಿ ಇಲ್ಲಿಂದ. ರಾತ್ರಿನೇ ಹಗಲು, ನನ್ನ ಜೀವನದಲ್ಲಿ ಹಗಲು ಎಲ್ಲಿ ಬಂತು? ಬರೀ ಕತ್ತಲು ಕತ್ತಲು ಕತ್ತಲು. ಏನಾಯ್ತು? ರಾತ್ರಿನೇ ಹಗಲು,
ಹೂಗೂನೆ ಸಂಗೀತ ಊರೆಲ್ಲ ಬೈತಾರೆ ಅಪಶಕುನ ಅಂತಾರೆ. ಇದಕ್ಕೆ ಕೂತ್ರೆ ತುಂಬಾ ಈಸಿ ಅಣ್ಣ. ಜಾಜಿಯತ್ಕೆ ಸಾಕು ತುಂಬಿರಮ್ಮ. ಅಪಶಕುನ ಅಂತ ಹೇಳಿದ್ರೆ ನಿಮ್ಮ ಜಾಜಿಯತ್ಕೆ ಸುಮ್ಮನಿರ್ತಾರ? ಉತ್ತರ ಬೇರೆ ಏನೂ ಇದೆ. ಸರಿ ಅಣ್ಣಯ್ಯ, ನೀನು ಯೋಚನೆ ಮಾಡು, ನಾನು ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತೀನಿ. ಏನಪ್ಪ ಪಾಂಡುರಂಗ ಗಂಡುಗಲಿ, ಅಯ್ಯೋ ನನ್ನ ಹೆಸರಿಗೆ ಲಂಗ ತೋರ್ಸಿದ ಮೇಲೆ ಇನ್ನು ಗಂಡುಗಲಿ ಅಂದ್ ಏನ ಬಂತು? ಅದು ಏನು ಅಂತ ಹೇಳಿ. ಏನ್ ಯೋಚನೆ ಮಾಡ್ತಾ ಇದೀಯೋ? ಇದು ನನ್ನ ಜೀವನಕ್ಕೆ ಸಂಬಂಧಪಟ್ಟ ಒಗಟು. ಈ ಒಗಟನ್ನ ಬಿಡಿಸಿ ಗೆದ್ದರೆ ಮಧುಚಂದ್ರ. ಹೋಗಲೆ ಪ್ಲಾಸ್ಟಿಕ್ ಚಂಬ, ಎಂತೆಂಥ ಒಗಟನ್ನೇ ಬಿಡಿಸಿದ್ದೀನಿ, ಅದೇನು ಅಂತ ಹೇಳು. ರಾತ್ರಿನೇ ಹಗಲ್, ಗೂಗುನೇ ಸಂಗೀತ, ನೋಡಿದವರೆಲ್ಲ ಬೈತಾರೆ, ಅಪಶಕುನು ಅಂತಾರೆ. ಏನಪ್ಪ ಅದು, ನಿದ್ದೆನೇ ಬರ್ತಿಲ್ವಲ್ಲಪ್ಪ. ನನ್ನ ಬಾಳು ಕತ್ತಲು ಕತ್ತಲು ಕತ್ತಲು. ಜಾಜಿಯವರೇ, ಆ ಒಗಟಿಗೆ ಉತ್ತರ ಏನು ಅಂತ ಹೇಳಿದ್ರೆ ನಾನು ನಿಮ್ಮಿಂದ ನಿದ್ದೆ ಮಾಡ್ಬೋದಪ್ಪ. ಉತ್ತರ ಹೇಳ್ತೀನಿ, ಆದ್ರೆ ನೀನು ಯಾವ್ದೇ ಕಾರಣಕ್ಕೂ ಈ ಉತ್ತರನ ಹಬಿ ಹತ್ರ ಹೇಳಕ್ ಹೋಗ್ಬಾರ್ದು, ಯಾಕಂದ್ರೆ ನಾನು ಅವ್ರತ್ರ ದೊಡ್ಡ ಚಾಲೆಂಜ್ ಕಟ್ಟಿದೀನಿ. ನಾನ್ ಯಾಕೆ ಪಾಂಡ್ರಂಗ್ ಉತ್ತರ ಹೇಳಕ್ ಹೋಗ್ಲಿ? ಹೇಳಿ. ರಾತ್ರಿನೇ ಹಗಲು, ಗೂಗುನೆ ಸಂಗೀತ, ನೋಡ್ದವರು ಬೈತಾರೆ, ಅಪಶಕುನ ಅಂತಾರೆ. ಇದು ಉತ್ತರ ಗೂಬೆ. ಗೂಬೆಗೆ ರಾತ್ರಿ ಹಗಲು ಎರಡೂ ಒಂದೇ, ಅದು ಕೂಗೋ ಸೌಂಡ್ಗೆ ಅದನ್ನ ನೋಡ್ದವ್ರೆಲ್ಲ ಬೈತಾರೆ, ಅಪಶಕುನ ಅಂತಾರೆ. ಗೊತ್ತಾಯ್ತಾ? ಹೋಗ್ ಮಲ್ಕೊ, ಬೈ, ಗುಡ್ ನೈಟ್. ಈ ಒಗಟಿಗೆ ಉತ್ತರ ಏನೋ ಗೊತ್ತಾಗೋಯ್ತು, ಆದ್ರೆ ಆ ಪಾಂಡುರಂಗ ನಾನೇ ಆಗಿದ್ರೆ ಈ ಮನೇಲಿ ಕದ್ಯಕ್ಕೆ ಮನ್ಸು ಬರ್ತಾ ಇಲ್ವಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಯಾರೋ ನೀನು? ನನ್ನ ಮನೆಗೆ ಬಂದು ನನ್ನನ್ನೇ ಯಾರು ಅಂತ ಕೇಳ್ತಿದೀಯ? ನಾನು ಗಂಡುಗಲಿ ವಂಶದ ಕಟ್ಟಗಡೆ ತುಂಡು ಪಾಂಡುರಂಗ ಗಂಡುಗಲಿ. ಜಡದಗಿ ಎತ್ತಿದ್ರು ವೀರಕ್ಕೆ ಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಕಳ್ಳಕಿಶೋರ, ಎಡಗೈ ಎತ್ತಿದ್ರೆ ಬೀರು ಖಾಲಿ, ಬಲಗೈ ಎತ್ತಿದ್ರೆ ಮನೆಯೇ ಖಾಲಿ. ಸರಿ, ನಾನು ನಿನ್ ಸಹಾಯ ಮಾಡ್ತೀನಿ. ಹೇಳಿ ಕೇಳಿ ಕಳ್ಳ ನೀ, ನನಗೇನೋ ಸಹಾಯ ಮಾಡ್ತೀಯ? ನಿನ್ ಹೆಂಡತಿ ನಿನ್ಗೆ ಒಂದು ಒಗಟು ಬಿಡ್ಸ ಕೇಳಿದಳ ತಾನೆ? ಹೌದು. ಆ ಒಗಟಿನ ಉತ್ತರ ನನ್ಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ನನ್ನ ಮಧು ಚಂದ್ರದ ಟಿಕೆಟ್ ಅದು ಏನಂತ ಹೇಳು. ಯಾರನ್ನ ನೀನು ಗೂಬೆ ಅಂದಿದ್ದು? ಅದಕ್ಕೆ ಯಾಕೆ ಅಷ್ಟೊಂದು ಸಿಟ್ಟು ಆಗ್ತಾ ಇದೆಯಾ? ನಾನು ಹೇಳ್ತಾ ಇರೋದು ಒಗಟಿನ ಉತ್ತರ ಕಣೆಯು. ಹೌದು, ಈ ಮನೇಲಿ ಏನು ಕದ್ದಿಲ್ಲ ತಾನೆ? ದೇವರಣ್ಣ, ಫಸ್ಟ್ ಟೈಮ್ ಏನು ಕದ್ದಿದೆ ಹೋಗ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡಬೇಡುವ, ತಗೋ 100 ರೂಪಾಯಿ ಇಟ್ಕೊಂಡು ಮಜಾ ಮಾಡು. ಹೌದು, ಯಾವ ದಾರಿಯಲ್ಲಿ ಹೋಗ್ತೀಯಾ? ಬಂದಿದ್ದಾರೆ ಇಲ್ಲಿ. ಆ ದಾರಿಯಲ್ಲೆಲ್ಲ ಹೋಗ್ಬೇಡ, ಬಾ ಸರಿ ದಾರಿ ತೋರಿಸ್ತೀನಿ. ಜಾಜ್ ಅವ್ರೆ, ನಾಳೆ ನಿಮ್ಗೆ ದಿದೆ ದಿದೆ ಕಾದಿದೆ. ಅಮ್ಮ, ಅಣ್ಣ ಹಿಂಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ತಿಪ್ಪರ್ಲಾಗ ಹಾಕಿದ್ರು ಜಾಜಿ ಅದಕ್ಕೆ ಕೇಳಿದ ಒಗಟಿಗೆ ಉತ್ತರ ಹೇಳಕ್ ಆಗಲ್ಲ. ನನ್ನ ಸುಪ್ನಾತಿ ಸೊಸೆ ಬೇಕು ಅಂತ ಆ ಒಗಟನ್ನ ಹುಟ್ಟಾಕಿದಾಳೆ. ಆ ಒಗಟಿಗೆ ಯಾಲೆ ಉತ್ತರ ಹೇಳ್ತಾರೆ ಅಂದ್ರೆ ಜಾಜಿ ಅದಕ್ಕೆ ಬೇಕು ಅಂತ ಅಣ್ಣಯ್ಯನ ಯಾಮಾಸಕ್ ಹೀಗೆ ಹೇಳಿದ್ದ? ಅಂತೆ, ಡೋಂಟ್ ಟಾಕ್ ರಬೇಶ್. ರಸ್ತೆಲಿ ಹೋಗೋ ಭಿಕ್ಷುಕನು ಕೂಡ ಇದಕ್ಕೆ ಆನ್ಸರ್ ಹೇಳ್ತಾನೆ. ಈ ಆನ್ಸರ್ ಹೇಳಿದ್ರೆ ನನ್ ಪ್ರೀತಿ ಸಿಗುತ್ತೆ ಅಂತ ಹೇಳಿದ್ಮೇಲೂ ನಿಮ್ ಮಗನ ಕೈಲಿ ಆನ್ಸರ್ ಹೇಳಕ್ ಆಗ್ತಿಲ್ವಲ್ಲ. ಇನ್ ಎಂತ ಮಗನ್ ಹೆತ್ತಿದಿರೋ ನೀವೇ ಲೆಕ್ಕ ಹಾಕಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಬೆಟ್ಲಾ ಪ್ರೀತಿ ಉಯ್ಕೊಂಬಿಟ್ಟೆ ಬೆಟ್ಲಾ ಕನ್ಸು ಮರ್ಕೊಂಬಿಟ್ಟೆ ಕಲ್ಕೊಂಬಿಟ್ಟೆ ಹಂಗೋ ಹಿಂಗೋ ಇಷ್ಟಪಟ್ಟು ಪಡ್ಕಂಡೆ ಬಿಟ್ಟೆ ನಾನು ಸೂಪರ್ ಓರ್ ಹಂಗ. ಕಾಂತ ಕಾಂತ, ನಾನು ರಸ್ತೆಲ್ ಹೋಗ್ಬೇಕಾದ್ರೆ ಒಂದು ಒಗಟು ನನ್ನ ಕಿವಿಗೆ ಬಿತ್ತು ಕಾಂತ. ಆ ಒಗಟನ್ನ ಯಾರಿಂದಲೂ ಬಿಡಿಸಲಾಗುವುದಿಲ್ಲ ಕಾಂತ. ಒಗಟನ್ನ ಸೃಷ್ಟಿ ಮಾಡಿದ ಆ ಸುಂದರಿಗೆ
ಧನ್ಯವಾದಗಳು ಕಾಂತಾ, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಆ ಒಗಟು ನಂದೇ ನಂದೇ, ನೀವ್ ಯಾರು ಅಂದೇ ಅಂದೆ. ಗೊತ್ತಾಗಲ್ವಾ, ನಾನು ರಿಯಸ್ಟಾ ಶಿಷ್ಯ ಅಂದೆ ಅಂದೆ. ಇಲ್ಲಿಗೆ ಯಾಕಪ್ಪ ಬಂದೆ ಬಂದೆ? ಯಾವುದೋ ಒಂದು ಒಗಟು ನನ್ನ ಕಿವಿಗೆ ಬಿತ್ತಲ್ಲ ತಂದೆ ತಂದೆ. ಅದನ್ನ ಬಿಡ್ಲಿಲ್ಲ ಅಂದ್ರೆ ಮೈಯೆಲ್ಲ ನವೇ ಆಗತ್ತೆ. ಹಿಂದೆ ಹಿಂದೆ ಉತ್ತರ ಗೊತ್ತೇನಪ್ಪ? ಗೊತ್ತು ಕಾಂತ ಗೊತ್ತು. ಒಂದ್ ವೇಳೆ ಉತ್ತರ ಹೇಳಿಲ್ಲ ಅಂದ್ರೆ 5 ಲಕ್ಷ ರೂಪಾಯಿ ಕೊಡ್ತೀಯಾ? 5 ಲಕ್ಷನ ನಮ್ಮದೇನಿದ್ರು 10 ಲಕ್ಷದ ಮೇಲೆ ಡೀಲಿಂಗ್. ನೋಡೋ, ಇದರಲ್ಲಿ 10 ಲಕ್ಷ ಇದೆ. ಒಂದ್ ವೇಳೆ ನಾನು ಸೋತ್ರೆ ಈ 10 ಲಕ್ಷ ನಾನು ಕೊಡ್ತೀನಿ. ಒಂದ್ ವೇಳೆ ನಾನು ಗೆದ್ರೆ ನಮ್ ಜಾಜಿ ಅದಕ್ಕೆ ಒಂದ್ ಚಾಲೆಂಜ್ ಇಟ್ಟಿದ್ದಾರೆ. ಮನ್ನಯ್ಯ ಏನಾದ್ರೂ ಒಗಟಿಗೆ ಉತ್ತರ ಹೇಳಿದ್ರೆ ಜಾಜಿ ಅದಕ್ಕೆ ಪ್ರೀತಿ ಕೊಡ್ತಾರಂತೆ. ಅದೇ ಪ್ರೀತಿ ನಿನಗೂ ಸಿಗುತ್ತೆ, ಉತ್ತರ ಹೇಳ್ತೀಯಾ? ಅಂದ್ರೆ ನಾನು ಗೆದ್ರೆ ಅವ್ರ ಪ್ರೀತಿ ನನಗೆ ಸಿಗುತ್ತಾ? ಹೋತ್ರೆ 10 ಲಕ್ಷ ನಿಮಗೂ ಕೊಡ್ತೀನಿ. ಜಾಜಿ ಅವ್ರೇ ಒಪ್ಕೊಂಬಿಡಿ, ಅವನಿಗೆ ಉತ್ತರ ಗೊತ್ತಿರಲ್ಲ. ಒಂದ್ ವೇಳೆ ಉತ್ತರ ಹೇಳಿದ್ರು ನಾವು ಅವನ್ನ ಯಾಮಾರಿಸ್ಬಿಡಣ. ಓಕೆ ಓಕೆ, ಸರಿಯಾಗಿ ಉತ್ತರ ಹೇಳಿದ್ರೆ ನನ್ ಪ್ರೀತಿ ಸಿಗುತ್ತೆ. ನೀವು ಯಾಮಾರಿಸೋ ಜನ, ಒಗಟಿನ ಸರಿಯಾದ ಉತ್ತರನ ಒಂದು ಕಡೆ ಬರ್ದು ಆ ಜುಟ್ಟು ಕೈಲಿ ಕೊಡಿ. ಆ ಜುಟ್ಟುನೇ ಜಡ್ಜ್ ಆಗಿ ಆಮೇಲೆ ನಾ ಉತ್ತರ ಹೇಳ್ತೀನಿ. ಅಲ್ಲು ಪುಸ್ತಕ ತಗೊಳ. ಈಗ ಒಗಟು ಹೇಳಿ. ರಾತ್ರಿನೇ ಹಗಲು, ಗೂಗೂನೇ ಸಂಗೀತ, ನೋಡ್ದವರೆಲ್ಲ ಬೈತಾರೆ, ಅಪಶಕುನ ಅಂತಾರೆ. ಏ ಜುಟ್ಟು, ನಾನೀಗ ಉತ್ತರ ಹೇಳ್ತೀನಿ, ಸರಿಯಾಗಿ ನೋಡ್ಕೋ. ನೋಡಿ, ನಾನೀಗ ಉತ್ತರ ಹೇಳ್ತಾ ಇದ್ದೀನಿ. ಗೂಬೆ ಗೂಬೆ ಗೂಬೆ. ನಾನು ಸೂಪರ್ ಅಣ್ಣ, ನಾನು ಸೂಪರ್ ಅಣ್ಣ. ಏನಪ್ಪ ನೀನು, ಯಾಲೋ ಏನೋ ಗೊತ್ತಿಲ್ಲ, ಸರಿಯಾದ ಉತ್ತರ ಹೇಳಿದೀಯ. ಈ ನನ್ನ ಸೊಸೆ ನಾ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗ. ಅಮ್ಮ ಅಣ್ಣನ ಗತಿ? ಅಯ್ಯ, ಬೇರೆ ಅವಳ ತಂದು ಕಟ್ಟಿದ್ಲು ಆಯ್ತು, ನೀನ್ ಕರ್ಕೊಂಡು ಹೋಗಪ್ಪ. ನಾನು ಗೆದ್ದ ಮೇಲೆ ಬಿಡೋ ಮನುಷ್ಯನೇ ಅಲ್ಲ. ನೀವು ಮಾತಾಡಿದ್ದೆಲ್ಲ ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದೆ. ನಿಮ್ಮ ಪ್ರೀತಿ ನನಗೆ ಬೇಕು, ಬನ್ನಿ ಉಪ್ಪಿತ್ರಿ ಸಿನಿಮಾಗ ಹೋಗೋಣ. ಉಪ್ಪಿಟ್ಟು ಇನ್ನೂ ಬಂದಿಲ್ಲ. ಉಪ್ಪಿತ್ರಿ ನಾನ್ ತೋರಿಸ್ತೀನಿ. ನೋಡಿ, ನಾನ್ ನೆನೆ ಪ್ರೀತಿ ಕೊಡ್ತೀನಿ ಅಂತ ಹೇಳಿದ್ದೆ, ಇವತ್ ಕೊಡ್ತೀನಿ ಅಂತ ಹೇಳಿದ್ನ, ನಾಳೆ ಬನ್ನಿ ಸಿಗುತ್ತೆ. ನಾಳೆ ಬರ್ತೀನಿ, ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಎತ್ತ ಹಾಕೊಂಡು ಹೋಗ್ತೀನಿ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸೋ ಬೆಚ್ಚಿ ನನ್ನ ಪ್ರೀಸೆ. ಮತ್ತು ಇವಾಗ ಏನು ಮಾಡೋದು? ಜಾಜಿ ಅವರೇ, ಯಾಕೋ ಇವನು ನಿಮ್ನ ಬಿಡೋ ಹಾಗೆ ಕಾಣಿಸ್ತಿಲ್ವಲ್ಲ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಕೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳಗಿತು ಕಲಿಯಿತು ಮುದ್ದಿನ ಮಾತೊಂದ. ಸರಿ ಹೋಗಲ್ಲ, ನಂಗ್ ಸ್ವಲ್ಪ ಟೈಮ್ ಬೇಕು. ಅದು ಮಾತ್ರ ಸಾಧ್ಯನೇ ಇಲ್ಲ ಕಾಂತ. ನಾನು ಸೋತ್ರೆ ಇಮಿಡಿಯೇಟ್ ಆಗಿ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನೀವು ಸೋತ್ರಿ, ನಿಮ್ಮ ಪ್ರೀತಿ ನನಗೆ ಕೊಡಬೇಕು. ಚಾಲೆಂಜ್ ಅಂದ್ರೆ ಚಾಲೆಂಜು ಅಲ್ವಾ ಅಜ್ಜಮ್ಮ? ಆಂಟಿನ ಅಜ್ಜಮ್ಮ ಅಂದ್ರೆ ಮಕ್ಕ ಮಕ್ಕ ಹೊಡೆದು ಬಿಡ್ತೀನಿ. ಆಗತ್ತೆ ಇವಳನ್ನ ಕರ್ಕೊಂಡು ಹೋಗು ಅಂತ ಹೇಳಿಲ್ವೇನಾ? ನಾನು ವ್ರತ ಮಾಡ್ತಾ ಇದ್ದೀನಿ. ಏನಮ್ಮ ಅದು ವ್ರತ? ಗಂಡನಿಂದ ದೂಲ ಆಗೋ ವ್ರತನ? ಅಲ್ಲ ಅತ್ತೆ, ಮನೆಗೆಲ್ಲ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀನಿ. ಆಯ್ತು, ನನ್ನ ಸೊಸೆ ಅದ್ ಯಾವ್ದೋ ವ್ರತ ಮಾಡ್ತಾಳಂತೆ. ವ್ರತ ಮುಗಿದ ಮೇಲೆ? ವ್ರತ ಮುಗಿಯೋದಕ್ಕೆ ಇನ್ನು 3 ದಿನ ಆಗುತ್ತೆ. 3 ದಿನ ಬಿಟ್ಕೊಂಡು ಬನ್ನಿ, ಪ್ರೀತಿ ಸಿಗ. 1, 2, 3 3 ದಿನ ಬಿಟ್ಟು ಬರ್ತೀನಿ. ಆಗ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ಚಿತ್ರ ಚಿತ್ರ ಚಿತ್ರಾನ್ನ. ಚಾಲೆಂಜ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ನೀನ್ ತಾನೇ ಪುಸ್ಲಾಯಿಸಿದ್ದು, ಈಗ ನೋಡು ಏನಾಗಿದೆ. ಅಲ್ಲ, ಅವನು ಕೋತ್ಕೋತಿದ್ದಾರ, ಬಟಾಕೊಂಡ್ ಬಂದಿದ್ದಲ್ಲ, ಸುಲಭವಾಗಿ ಯಾಮಾರಿಸ್ಬೋದು ಅಂತ ಅನ್ಕೊಂಡೆ. ಆದ್ರೆ ಯಾಮಾರ ಅಂತ ವ್ಯಕ್ತಿ ಅಲ್ಲ ಅದು. ಅಂದ್ರೆ ಬೇರೆ ಅವನ್ ಕಡೆಗೆ ಸಪೋರ್ಟ್ ಮಾಡ್ತಿದಾರೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಮಾಡ್ತಿರೋ ವ್ರತನೇ ಒಂದು ಸ್ವಲ್ಪ ದಿವಸ ಮುಂದುವರಿಸಿ. Danger, 15 to 20, danger, 20 to 30, soldier, 30 to 40, hunter, 40 give me the gun.
ಪೂಜೆ ಮುಗೀತ ಬೆಡ್ರೂಮ್ ಪೂಜೆ ಯಾವಾಗ ಅಂತ ಹೇಳಿದ್ರೆ ಒಟ್ಟಿಗೆ ಪೂಜೆ ಮಾಡ್ಬೋದಿತ್ತು. ನೋಡೋಣ, ನೀವ್ ನನ್ ಬೆಡ್ರೂಮ್ ಬರೋ ಹಾಗಿಲ್ಲ. ಜಾಜಿಯವ್ರೆ, ಏನ ಪ್ರೀತಿಯಿಂದ ಒಂದೆರಡು ಮಾತಾಡಿ ಕಳಿಸ್ಬಾರ್ದ? ನೀನು ಅವನು ಒಟ್ಟಿಗೆ ಶಾಮೀಲಾಗಿ ನನ್ನ ಹತ್ರ ದುಡ್ಡು ಪಿಕ್ಸೋದಿಕ್ಕೆ ಈ ರೀತಿ ಪ್ಲಾನ್ ಮಾಡ್ತಿದೆ ಅಂತ ನನಗೆ ಅನಿಸ್ತಿದೆ. ನಿನ್ಗೂ ಅವನು ಏನ್ ಸಂಬಂಧ? ಜಾಜಿಯವ್ರೆ, ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ಗಂಡು ಗಲೇಶ್ವರ ಮೇಲಾಣೆ, ನನಗೆ ಅವನಿಗೆ ಯಾವ ಸಂಬಂಧನೂ ಇಲ್ಲ. ಮತ್ತೆ ಅವ್ನು ಯಾಕೆ ನನ್ನ ಹಿಂದೆ ಹಿಂದೆನೆ ಫಾಲೋ ಮಾಡ್ತಿದ್ದಾನೆ? ಕಾಂತ ಕಾಂತ ಕಾಂತ, ಈಗ ನಿಂತ್ಕೊಂಡ್ರೆ ನನ್ನ ಕಾಲ್ ನೋವುತ್ತಿ ಕಾಂತ. ಬಾ ಕೂತ್ಕೋ, ಪ್ರೀತಿ ಮಾಡೋಣ. ನನ್ನ ರಥ ಇನ್ನು ಮುಗ್ದಿಲ್ಲ. ನಿನ್ನ ರಥ ಮುಗಿಯೋದ್ ಯಾವಾಗ? ನಾವು ಪ್ರೀತಿ ಮಾಡೋದ್ ಯಾವಾಗ? ನನ್ನ ಮಗುನ ಆಡ್ಸೋದ್ ಯಾವಾಗ? ನಾಳೆ. ನಾಳೆ ಸರಿ, ನಾಳೆ ಬರ್ತೀನಿ. ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಎತ್ತ ಕೊಂಡೋಯ್ತ ಇರೋದೆ ನಮ್ಮ ಮನೆ ದೇವ್ರಾಣೆ, ಎತ್ತ ಕೊಂಡೋಯ್ತ ಇರೋದೆ. ಏನು ಇವನು ರಿಯಲ್ ಸ್ಟಾರ್ ಆಗಿದ್ದವನು. ಬುಕ್ ಮಾಡ್ಕೊಂಡು ಮುರಿಸ್ಬೇಕು. ಜಾಜಿಯವ್ರೆ, ಕಾಲ್ ಮುರ್ಸಿದ್ರೆ ದೊಡ್ಡ ಕೇಸ್ ಆಗ್ಬಿಡುತ್ತೆ. ಅದನ್ನ ನಾವೇ ರಿಪೇರಿ ಮಾಡ್ಸಿದ್ರೆ ಆಯ್ತು. ಐಡಿಯಾ ತುಂಬಾ ಚೆನ್ನಾಗಿದೆ. ಒಂದು 2,000 ರೂಪಾಯಿ ತಳ್ಳಿ, ನಾನು ವ್ಯವಸ್ಥೆ ಸರ್. ಸರ್ ಒಂದು ನಿಮಿಷ. ಎಸ್, ಟೈಮ್ ಎಷ್ಟು ಅಂತ ಕೇಳ್ಬೇಕಾಗಿತ್ತ? ಏ, ನನ್ನ ಟೈಮೇ ಸರಿ ಇಲ್ಲ. ನಿಮ್ ಟೈಮ್ ಇಟ್ಕೊಂಡು ನಾನೇನ್ರಿ ಮಾಡ್ಲಿ? ಇನ್ನೇನು ಚಿಲ್ಲರೆ ಬೇಕಿತ್ತ? ಏ, ನಾನು ಭಿಕ್ಷುಕ ಅಲ್ಲ, ಗಂಡುಗಲಿ ವಂಶದ ಆಧಾರ ಸ್ತಂಭ ಪದ್ದು ಅಲಿಯಾಸ್ ಪದ್ಮನಾಭ. ನನಗೆ ಒಬ್ಬ ಕಳ್ಳ ಬೇಕಿತ್ತು. ಕಳ್ಳ ಬೇಕಿತ್ತ? ಹ್ಞೂ. ಕಳ್ಳ ಯಾಕೆ ಬೇಕಿತ್ತು? ನಮ್ಮ ಮನೇಲಿ ಒಂದು ವ್ರತ ಮಾಡ್ತಾ ಇದೀವಿ, ಒಬ್ಬ ಕಳ್ಳನ್ನ ಕರೆದು ಅವನಿಗೆ ತಾಂಬೂಲ ಕೊಡ್ಬೇಕಷ್ಟೇ. ಈಗ ನನ್ನನ್ನೇ ಕಳ್ಳ ತಿಳ್ಕೊಳ್ಳಿ. ಏ, ಕಳ್ಳ ಅನ್ನಿಸ್ಕೊಳ್ಳೋದಿಕ್ಕೋ ಸ್ವಲ್ಪ ಯೋಗ್ಯತೆ ಇರ್ಬೇಕು. ಅಪ್ಪ ಕೊಟ್ಬಿಡ್ತೀರಿ. ಇವಾಗ ನಿಮ್ಗೆ ಒಳ್ಳೆ ಕಳ್ಳ ಬೇಕಾ ಅಥವಾ ಸಾಮಾನ್ಯ ಕಳ್ಳ ಬೇಕಾ? ನಮ್ಗೆ ಒಬ್ಬ ಕತ್ತರ್ನ ಕಳ್ಳ ಬೇಕು. ಓಹೋ, ಕತ್ತರ್ನ ಕಳ್ಳ ಬೇಕಾ? ಅಲ್ಲೋಡಲ್ಲಿ ಅಲ್ಲಪ್ಪ, ಇದನ್ನಲ್ಲ ಅವನಷ್ಟು ಖತರ್ನಾಕ್ ಕಳ್ಳ ಈ ಏರಿಯಾದಲ್ಲಿ ಬೇರೆ ಯಾರು ಇಲ್ಲ. ಅವನ್ನ ಮೀಟ್ ಮಾಡಿ ನಿಮ್ ಕೆಲಸ ಆಗುತ್ತೆ. ಸರ್, ನಿಮ್ಗೆ 6ನೇ ಕ್ಲಾಸ್ ಅಲ್ಲಿ ದೋಸೆ ಹೋಟ್ಲ್ ಇದೆ ಗೊತ್ತಾ? ಗೊತ್ತು. ಅಲ್ಲಿಗೆ ಬಂದ್ಬಿಡಿ, ಬೈಟು ಮಸಾಲೆ ದೋಸೆ ತಿನ್ನೋಣ. ನಮಸ್ಕಾರ. ನಮಸ್ಕಾರ. ಪೊಲೀಸ್? ಅಲ್ಲ, ನನಗ್ ಗೊತ್ತಿತ್ತು, ಇಲ್ಲ ಅಂದ್ರೆ ಓಡಕ್ತಾ ಇರ್ಲಿಲ್ವಾ? ಆ ಸ್ವಾಮಿ ಯಾವ ಸೈಜ್ ಇದ್ರು ಈ ಕಿಶೋರ ಎದ್ರೋದಿಲ್ಲ. ಸರ್, ನಾನ್ ನಿಮ್ಗೆ 2,000 ರೂಪಾಯಿ ಕೊಟ್ಟೋಗೋಣ ಅಂತ ಬಂದೆ. 2,000? ಏನಾಗ್ಬೇಕಾಗಿತ್ತು? ಕಾಲ್ ಮುರಿಬೇಕಿತ್ತು. ಯಾರ್ದೋ ಮುಂದ ದುಡ್ಡು ಕೊಟ್ಟು ಕಾಲ್ ಮುರಿಸ್ಕೊಳ್ಳೋ ಕರ್ಮ ನನಗಿನ್ನು ಬಂದಿಲ್ಲ ರೀ. ಒಬ್ಬ ಸಿನಿಮಾ ಹೀರೋ ತರ ಬರ್ತಾನೆ, ಹುಚ್ಚುಚ್ಚಾಗಿ ಆಡ್ತಾ ಇರ್ತಾನೆ, ಅವನು ಕಾಲು ಮುರಿಬೇಕು. ಅವನ ಮುಖ ಚಹರೆ? ಒಂದ್ ನಿಮಿಷ. ಐ ಗಾಟ್ ಇಟ್. ಇವನ್ ಕಾಲ್ನ ಕಚ್ಚಕ್ಕಂತ ಕಟ್ ಮಾಡಿ ನೀನು ಊಟ ಮಾಡೋ ತಟ್ಟೆಲಿ ಬಿಸಾಕ್ತೀನಿ. ಅಯ್ಯೋ, ಕಾಲು ಕಡಿಯೋದೆಲ್ಲ ಬೇಡಪ್ಪ, ಬರೀ ಅವ್ನು ನಡಿಯಕ್ ಆಗ್ದಿರೋ ಹಾಗೆ ಮಾಡಿದ್ರೆ ಸಾಕು. ಹಾಗಾದ್ರೆ ಸ್ವಲ್ಪ ರಿಸ್ಕೆ ಕೊಡು ದುಡ್ಡು. ಈಗ 1,000 ರೂಪಾಯಿ, ಮಿಕ್ಕಿದ್ದು ಕೆಲಸ ಆದ್ಮೇಲೆ. ಹಲೋ ಮಿಸ್ಟರ್, ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಾ? ಮೋಸಕ್ಕಂತ ಮೋಸ, ಇಡೀ ಪ್ರಪಂಚದಲ್ಲಿ ಎಲ್ಲ ಮೋಸಗಾರರೇ ತುಂಬಿಕೊಂಡಿದ್ದಾರೆ. ಚಾಲೆಂಜ್ ಮಾಡಿದ್ದು ಆಯ್ತು, ನೀನು ಸೋತಿದ್ದು ಆಯ್ತು, ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದು ಆಯ್ತು, ಈಗ ಇಷ್ಟು ಲೇಟ್ ಮಾಡೋದು ಸರಿನಾ ಕಾಂತ? ನಾನು ವ್ರತ ಮಾಡ್ತಾ ಇದ್ದೀನಿ, ಈಗ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕರೆದು ಪ್ರೀತಿ ಕೇಳ್ತಾರ? ಕೇಳ್ಬಾರ್ದು. ಹಾಗಾದ್ರೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನೋಡೋಣ. ಅಲ್ಲೋಡ, ನಮ್ ಜಾಜಿಯವ್ರನ್ನ ಹೇಗ್ ಆಟ ಆಡಿಸ್ತಾ ಇದಾರೆ ಅಂತ. ಇವತ್ತು ಬರ್ಲಿ, ಇವತ್ತು ಅವ್ನ ಕಾಲ್ ಮುರಿತೀನಿ. ಮನುಷ್ಯನಯ್ಯ ನೀನು, ಅವನ್ ಕಾಲ್ ಮುರಿ ಅಂದ್ರೆ ಅಡ್ವಾನ್ಸ್ ತಗೊಂಡು ಪದ್ದು ಕಾಲ್ ಮುರಿದಿದ್ಯಲ್ಲ. ನೀವ್ ಅನ್ಕೊಂಡಷ್ಟು ದೊಡ್ಡ ಅಲ್ಲ ಮೇಡಮ್, ಅವ್ನ್ ತುಂಬಾ ಸ್ಟ್ರಾಂಗ್ ಇದಾನೆ, ಅವ್ನ್ ಹಿಡಿಯೋದು ಕಷ್ಟ, ಒಡಿಯೋದು ಕಷ್ಟ. ಹಾಗಂತ ಮೊದ್ಲೇ ಹೇಳ್ಬೇಕಾಗಿತ್ತು, ಅಡ್ವಾನ್ಸ್ ಜಾಗ ತಗೊಂಡೆ. ಎಷ್ಟು ಜೋರ ಕಾಲ್ ಹೊಡೆದಲ್ಲೋ. ಅದು ದೂರದಿಂದ ಬಿದ್ದಿರೋ ಏಟು, ಅದಕ್ಕೆ ಇಷ್ಟ ಆಗಿದೆ. ಹತ್ರದಿಂದ ಏನಾದ್ರೂ ಏಟ್ ಬಿದ್ದಿದ್ರೆ ಕಾಲೇ ಮುರಿದೋಗಿರೋದು. ಹೋಗ್ಲಿ, ಅವ್ನೇನ್ ಟಿವಿ ಸ್ಟಾರ ಫಿಲಂ ಸ್ಟಾರ, ಅವ್ನ್ ಯಾರು, ಅವ್ನ್ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮೇಡಮ್, ನೀವೇನು ಚಿಂತೆ ಮಾಡ್ಬೇಡಿ, ನಾನು ಅವನನ್ನ ಫಾಲೋ ಮಾಡಿ ಅವ್ನು ಯಾರು ಏನು ಅಂತ ನಿಮಗೆ ತಿಳಿಸ್ತೇನೆ. ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ. ಮೇಡಮ್ ಮೇಡಮ್ ಮೇಡಮ್, ನೀವು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಮಾತ್ರ ಇಲ್ಲ.
ಈಗ ನನ್ನ ಜೊತೆ ಡಾನ್ಸ್ ಮಾಡಬೇಕು. ಮೈ ಗಾಡ್, ಹೋಗ್ರಿ ಇಲ್ಲಿಂದ, ಹೋಗ್ರಿ ಇಲ್ಲಿಂದ. ಈಗ ಹೋಗ್ತೀನಿ, ಮತ್ತೆ ಬರ್ತೀನಿ. ಅಷ್ಟರಲ್ಲಿ ರಥ ಮುಗ್ದಿರಬೇಕು, ಇಲ್ಲಾಂದ್ರೆ ನಿಮ್ಮ ರಥನ ಭಂಗ ಮಾಡ್ಬಿಡ್ತೀನಿ. ಮೇಡಮ್, ಡೋಂಟ್ ವರಿ, ಬಿ ಹ್ಯಾಪಿ, ಐ ವಿಲ್ ಫಾಲೋ ಹಿಮ್. ಪಾಂಡುರಂಗ, ನನ್ನ ಪಾಯಿಂಟ್ ಇಟ್ಕೊಂಡು ನೀನ್ ಮಜಾ ತಗೋತಾ ಇದೀಯಾ? ನೋಡು, ಇದನ್ನೇ ಬಂಡವಾಳ ಮಾಡ್ಕೊಂಡು ನಾನು ಹೇಗೆ ಲಾಭ ಮಾಡ್ಕೋತೀನಿ ಅಂತ. ಹಲೋ, ಬಾಕಿ 1,000 ಯಾವಾಗ ಕೊಡ್ತೀರಾ? ಹಾ, ನಾನು ನಿಮ್ಗೊಂದು ಸತ್ಯ ಹೇಳಬೇಕು. ಅದೇನು ಅಂದರೆ, ಸರಿನಾ? ಪ್ರೀಸೆ ಪ್ರೀಸೆ, ಕಣ್ಣು ಮುಚ್ಚಿ ನನ್ನ ಪ್ರೀತೆ. ಜಾಜಿ ಅವರೇ, ಜಾಜಿ ಅವರೇ, ಬನ್ನಿಲ್ಲೇ. ನಿಮಗೆ ಸ್ವಲ್ಪ ಶೇಮ್ ಆಗಲ್ವೇನ್ರಿ? ಚಾಲೆಂಜ್ ಕಟ್ಟಿದ್ದೀರಿ, ಚಾಲೆಂಜ್ ಅಲ್ಲಿ ಕೂತಿದ್ದೀರಿ. ನಾನು ಪ್ರೀತಿ ಕೇಳ್ತಾ ಇದ್ದೀನಿ. ನ್ಯಾಯ ತಾನೇ ಅಮ್ಮ, ಮಹಿಳಾ ಸಂಘದಲ್ಲಿ ಇದೇನ ನಿನ್ ನ್ಯಾಯ ಮಾಡೋದು? ಹಾಗಂತ ಜಾಜಿಗೆ ಯಾವ್ದಿನ ಓಡೋಗಕ್ಕಾಗತ್ತ? ಅಯ್ಯೋ, ಹೋಗ್ಲಿ ಹೋಗ್ಲಿ, ಸುಮ್ಮನೆ ಇದ್ದು ಏನು ಪ್ರಯೋಜನ? ಜಾಜಿ ಅದಕ್ಕೆ ಅವನಿಗೆ ಅಷ್ಟು ಇಷ್ಟು ದುಡ್ಡು ಕೊಟ್ಟು ಕಳಿಸ್ಬಿಡಿ. ಹುಡುಗ ಸಿಗಲ್ಲ, ನಾನು ಆಸೆ ಪಡೋನೇ ಅಲ್ಲ. 10,00,000 ಕೊಡಿ, ಇಲ್ಲ ಪ್ರೀತಿ ಮಾಡಿ. ಯಾರ್ಯಾರನ್ನ ಪ್ರೀತಿ ಮಾಡಕ್ ಆಗಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಗಂಡನ್ನ ನೀನು ಪ್ರೀತಿ ಮಾಡಿದ್ಯಾ? ಇದುವರೆಗೂ ಮಾಡಿಲ್ಲ. ಇವತ್ತಿಂದ ಮಾಡ್ತೀನಿ ಅಂತ ಬರ್ದು ಸೈನ್ ಮಾಡಿ ಕೊಡಿ. ಓಹೋ, ನಿಮ್ಗೆ ಸೈನ್ ಮಾಡಿ ಕೊಡ್ಬೇಕಾ? ಸಾಕು, ನಿಲ್ಲಿಸಿ ನಾಟಕ. ಜಾಜಿಯವ್ರೇ, ನಾನೇ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಕಿಶೋರ್ ಅಂತ ಒಬ್ಬ ಕಳ್ಳ ಬಂದಿದ್ನಲ್ಲ, ನಿಮ್ ಬಂಡವಾಳನೆಲ್ಲ ಅವ್ನ್ ಬಯಲ್ ಮಾಡ್ದ. ಇದೇ ಕಡೆ ಇನ್ನೊಂದ್ಸಲ ಏನಾದ್ರೂ ಈ ರೀತಿ ಮೀನಾಸಂ ನಾಟಕ ಆಡಿದ್ದೆ ಆದ್ರೆ ಪದ್ದು ಹುಚ್ಚ ಫಿಲಂ ಅಲ್ಲಿ ಸುದೀಪ್ ಗತಿ ಏನಾಗಿರುತ್ತೋ? ಬಿಟ್ಟು ಯಾರೋ ಯಾರೋ ಗಿಚ್ಚಿ ಹೋದ ಆ ಗತಿ ನಿಮ್ಗಾಗುತ್ತೆ.